ನಾವು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು. ಸೊ ಅವ್ರ ಮ್ಯೂಸಿಕ್ ಒಂದು ತುಂಬ ಚೆನ್ನಾಗಿದೆ, ತುಂಬ ಮೆಲೋಡಿಯಾಗಿದೆ, ಫ್ರೆಶ್ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹೇಗಿದೆ ಸರ್ ಅವರ ಜೊತೆ ಒಂದು ವರ್ಕ್ ಮಾಡುವಂತ? ಅಂದರೆ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದಾಗ ನಾವು ತುಂಬ ಲೋ ಬಜೆಟ್ ಅಂತ ಸ್ಟಾರ್ಟ್ ಮಾಡಿದ್ದು. ಸೊ ಎಲ್ಲನೂ ಆದಷ್ಟು ಕಡಿಮೆನಲ್ಲಿ ಅಂತಲೇ ಹುಡುಕ್ತಾ ಇದ್ದೀವಿ. ಆವಾಗ ಯಾರೋ ಇಂಟ್ರೊಡ್ಯೂಸ್ ಮಾಡಿದ್ರು, ಅರ್ಜುನ್ ಜನ್ಯ ಅವ್ರ ಜೊತೆ ಅಸೋಸಿಯೇಟ್ ಆಗಿ ಮಾಡ್ತಿದ್ದಾರೆ ಗುಮಿನೇನಿ ವಿಜಯ್ ಅಂತ. ಸೊ ಅವ್ರು ಬಂದ ತಕ್ಷಣ ಅವ್ರ ಹತ್ರ ಒಂದು 150 ಸಾಂಗ್ಸ್ದು ಒಂದು ಬ್ಯಾಂಕ್ ಥರ ಮಾಡಿ ಇಟ್ಕೊಂಡಿದ್ದಾರೆ ಅವರು. ಸೊ ಫಸ್ಟ್ ಕೇಳಿಸಿದ್ರು ಸರ್ ಇದು ನನ್ನ ವರ್ಕ್ ಈ ಥರದ್ದು ಈ ಥರದ್ದು ಇದೆ ಅಂತ. ಸೊ ಆಮೇಲೆ ನಾವು ನಮ್ಮ ಸಿಚುವೇಶನ್ ಹೇಳಿದ್ವಿ, ನಮಗೆ ಈ ಸಿಚುವೇಶನ್ಗೆ ಮಾಡ್ಕೊಂಡು ಬನ್ನಿ ಅಂತ. ಆಲ್ಮೋಸ್ಟ್ ಒಂದೇ ಟ್ಯೂನ್ ರಿಜೆಕ್ಟ್ ಆಗಿದ್ದು ಅವ್ರು ಮಾಡಿ ನಮ್ಗೆ ನಾಲ್ಕು ಸಾಂಗ್ ಅಲ್ಲಲ್ಲ ನಮ್ಮ ಸಿನಿಮಾಗೆ ಬೇಕಿದ್ದ ನಾಲ್ಕು ಸಾಂಗ್. ಆ ನಾಲ್ಕು ಸಾಂಗಲ್ಲಿ ಅಂದರೆ ಅದು ಮತ್ತೆ ನಮ್ಮ ಸಿನಿಮಾಗೋಸ್ಕರ ಫ್ರೆಶ್ ಆಗಿ ಮಾಡಿಸಿದ್ವಿ. ಸೊ ನಾಲ್ಕು ಸಾಂಗ್ಗೆ ಬರೀ 5 ಟ್ರ್ಯಾಕ್ ಅಷ್ಟೇ ನಾವು ಕೇಳಿದ್ದು. ಒಂದು ರಿಜೆಕ್ಟ್ ಆಯಿತು, 4 ಓಕೆ ಆಯಿತು. ಹಂಗಾಗಿ ಈ ಒಂದು ಸಾಂಗ್ ಅದರಲ್ಲಿ ನನಗೂ ನನ್ನ ಪರ್ಸನಲ್ ಫೇವ್ರೇಟ್ ಕೂಡ ಕಳೆದೇ ಕಾಳಿದಾಸ. ಆಮೇಲೆ ಇದು ಇವ್ರದ್ದು ಚೆನ್ನಾಗಿದೆ, ವಿಜಯ್ ಪ್ರಕಾಶ್ ಅವ್ರದ್ದು ಕೊನೆ ಇರೋದಂತ. ಪುನೀತ್ ಸರ್ದು ಆಡಿರೋದು ಸರ್, ನಾನು ಅದ್ರ ಬಗ್ಗೆ ಮಾತಾಡ್ಲೇಬೇಕು ಸರ್. ಇದು ಹೇಗಿದೆ ಸರ್ ಪುನೀತ್ ಸರ್ ಅವ್ರ ಜೊತೆ? ಆಕ್ಚುಲಿ ಪುನೀತ್ ಸರ್ದು ನಂದು ಒಂದು ಹೊರನಾಟನೇ ಇದೆ. ಹೆಂಗಿತ್ತು ಅಂದ್ರೆ, ನಾನು ಫಸ್ಟ್ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದೆ ಸೀರಿಯಲ್ಗಳಲ್ಲಿ. ಅವ್ರದ್ದು ವಜ್ರೇಶ್ವರಿ ಸಂಸ್ಥೆ ಅವಾಗ ಒಂದು ಬೆಳದಿಂಗಳಾಗಿ ಬಾ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ರು ಲಾಂಗ್ ಬ್ಯಾಕ್. ಇದೆಲ್ಲ ಹಿಸ್ಟ್ರಿ ಸೇರುತ್ತೆ. ಸೊ ನಾನು ನಮ್ಮ ಡೈರೆಕ್ಟರ್ ಫ್ರೆಂಡ್ ಶೇಷಾದ್ರಿ ಅಂತ ಸುಮ್ಮನೆ ಜಸ್ಟ್ ಕ್ಯಾಶುವಲ್ ಆಗಿ ಹೋಗಿದ್ದೆ. ನಾನೇನು ವರ್ಕ್ ಮಾಡ್ತಿರ್ಲಿಲ್ಲ ಆ ಸೀರಿಯಲ್ಗೆ. ನಾನು ನೋಡ್ಬಿಟ್ಟು ಪುನೀತ್ ಅವರು ರೀ ಯಾರ್ಯಾರಿಗೆ ಆಕ್ರಿ ಹುಡುಕ್ತಾ ಇದ್ರೆ ಇವ್ರಿಗೆ ಸ್ಪೆಕ್ಸ್ ಹಾಕ್ಸ್ಬಿಟ್ರು, ಇವರೇ ಸಾಫ್ಟ್ವೇರ್ ಇಂಜಿನಿಯರ್ ಥರ ಇರ್ತಾರೆ ಅಂದರು. ನಾನು ಏನು ಮಾತಾಡ್ತಿದ್ದಾರೆ ಇವರು, ಒಂದು ಕ್ಯಾರೆಕ್ಟರ್ ಇತ್ತು ಅಂತ ಆಮೇಲೆ ಗೊತ್ತಾಯ್ತು. ಆ ಕ್ಯಾರೆಕ್ಟರ್ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅವ್ರು ಹೇಳಿದ್ರು. ಸೊ ಅದು ನನ್ಗೆ ಹೆಂಗ ಅನ್ಸ್ಬಿಡ್ತು ಅಂದ್ರೆ ಯಾರೊಬ್ರು ಭವಿಷ್ಯ ಬಂದ ಕ್ಯಾರೆಕ್ಟರ್ ಇಲ್ಲ, ಅದಕ್ಕೆ ಮುಂಚೆ ಮಾಡಿ ನನ್ಗೇನಂದ್ರೆ ಅವಾಗ ಎಡಿಟಿಂಗ್ ಮಾಡ್ತಾ ಇದ್ದೆ, ಎಡಿಟಿಂಗ್ ಅಲ್ಲಿ ನಾನು ಸ್ವಲ್ಪ ಏನೋ ಎಸ್ಟಾಬ್ಲಿಷ್ ಆಗಿದ್ದೆ. ಸೊ ನಂಗೆ ಎಡಿಟಿಂಗ್ ಅಲ್ಲಿ ಜಾಸ್ತಿ ದುಡ್ಡು ಸಿಗ್ತಾ ಇತ್ತು, ಆಕ್ಟಿಂಗ್ ಕಡಿಮೆ. ಸೊ ಆಕ್ಟಿಂಗ್ ಬೇಡ ಅಂತ ಬಿಟ್ಬಿಟ್ಟಿದ್ದೆ, ಒಂದೆರಡು ಮಾಡ್ಬಿಟ್ಟೆ ಸರಿ ಗೊತ್ತಾಗಲ್ಲ ಅಂತ ಬಿಟ್ಟಿದ್ದೆ. ಮತ್ತೆ ಪುನೀತ್ ಸರ್ ಏನ್ ಕೇಳೋರು ಇದು ಯಾಕೆ ಇವ್ರು ಹೇಳ್ತಿದ್ದಾರೆ, ಅದನ್ನೊಂದು ಸೀರಿಯಸ್ ಆಗಿ ತಗೊಂಡು ಅಲ್ಲಿಂದ ಆಚೆಗೆ ನಾನು ಆಕ್ಟಿಂಗ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಅದಾದ್ಮೇಲೆ ಸೀರಿಯಲ್ಸ್ ಒಂದ್ ರೇಂಜ್ಗೆ ಏನು ಜಾಸ್ತಿ ಆಗೋಯ್ತು ಮಾಡಿ ಮಾಡಿ. ಮನೆ ಹುಡುಗ ಆಗ್ಬಿಟ್ಟಿದ್ರಿ ಸರ್ ನೀವು. ಇವತ್ತಿಗೂ ನಮ್ಮಅಮ್ಮ ನಮ್ಮ ತಂಗಿ ನಮ್ಮ ಅಜ್ಜಿ ಆಗಿರ್ಲಿ ವಿಕಾಸ್ ಸರ್ ಅಂದ್ರೆ ಅವರಲ್ಲ ಅಂತಾರೆ. ಸೊ ಆ ಮಟ್ಟಿಗೆ ಫೇಮಸ್ ಈವನ್ ಸ್ಟಿಲ್ ನೌ. ಆಕ್ಚುಲಿ ನನ್ನ ಹೆಸರು ರವಿಕಿರಣ್. ನಾನು ಎಲ್ಲ ಹೊರಗಡೆ ಹೋದ್ರು ಏನ್ ನಿಮ್ಮ ಹೆಸರು ಅನ್ನೋರು, ನಾನು ರವಿಕಿರಣ್ ಅಂದಾಗ ಏ ಬೇಡ ನಿಮ್ಗೆ ವಿಕಾಸ್ ಚೆನ್ನಾಗಿದೆ ಅಂತ ಇಟ್ಕೊಂಡು. ಸೊ ಅದನ್ನೇ ಸ್ಕ್ರೀನ್ ನೇಮ್ ಮಾಡ್ಕೊಂಡೆ. ಓಕೆ, ಈಗ ಅವರು ನಿಮ್ಮ ಸಿನಿಮಾ ಸಾಂಗ್ ಆಡಿದಾಗ ಐ ಮೀನ್ ಅವರೇ ನಿಮ್ಮನ್ನ ಒಂದು ಆರ್ಟಿಸ್ಟ್ ಆಗಿ ಅದ್ ಮಾಡಿದ್ರೆ ಇನ್ನೊಂದೇ ತಾಳಿ ಲಿಂಕ್ ಅಷ್ಟಕ್ಕೆ ಮುಗ್ದಿಲ್ಲ. ಅದಾದ್ಮೇಲೆ ಜಾಕಿ ಸಿನಿಮಾ ನಾನು ಫಸ್ಟ್ ವರ್ಕ್ ಮಾಡಿದ್ದು. ಓಕೆ, ಸ್ಕ್ರಿಪ್ಟ್ ವೈಸ್ ಅಲ್ಲಿ. ಸೊ ಅಲ್ಲೂ ಪುನೀತ್ ಸರ್ ಇದ್ರು. ಆಮೇಲೆ ಅಂದ್ರೆ ಒಂದು ಫಸ್ಟ್ ಒಂದೆರಡು ಸೀನ್ ನಾವು ಬರ್ದಿದ್ದು ತಗೊಂಡ್ರು. ಸೊ ನಾನು ಫಸ್ಟ್ ಒಂದೆರಡು ಸೀನ್ ಬರ್ದಿರೋದೆ ಪುನೀತ್ ಸರ್ಗೆ. ಅದಾದ್ಮೇಲೆ ಜೈವನ್ ಮಗ ಸಿನಿಮಾಗ ನಾನು ಡೈರೆಕ್ಟ್ರು. ಹೌದು, ಪುನೀತ್ ಸರ್ ತಾಯಿ ಹೆಸರು ಜಾಕಿನಲ್ಲಿ ಜಯಮ್ಮ. ಜಯಮ್ಮನ್ ಮಗ ಅಂದ್ರೆ ಪುನೀತ್ ಅವ್ರದೇ ಲಿಂಕ್. ಆಮೇಲೆ ನಾನು ಫಸ್ಟ್ ಆಸ್ ಅ ಸ್ಟೋರಿ ರೈಟರ್ ನಂಗೆ ಫಸ್ಟ್ ಕ್ರೆಡಿಟ್ ಬಂದಿದ್ದು ದೊಡ್ಡಮನೆ ಹುಡುಗ, ಅದು ಪುನೀತ್ ಸರ್ ಜೊತೆನೇ ಲಿಂಕ್. ಸೊ ನನ್ಗವ್ರಿಗೂ ಅದೇನೋ ಒಂಥರ ಒಂದ್ ಲಿಂಕ್ ಇಲ್ಲ, ರಿಲೇಷನ್ಶಿಪ್ ಇದೆ ಹಂಗಂದ್ರೆ. ಆಮೇಲೆ ಈ ಸಿನಿಮಾಗ ಅಷ್ಟೇ, ನಾವು ಫಸ್ಟ್ ರಮ್ಮಿ ಅಂತ ಇಡೋಣ ಅಂತ ಅನ್ಕೊಂಡಿದ್ವಿ ಟೈಟ್ಲು, ಸಿಗ್ಲಿಲ್ಲ. ಅದಾದ್ಮೇಲೆ ಒಂದು 60-70 ಟೈಟಲ್ಸ್ ಟ್ರೈ ಮಾಡಿದ್ವಿ, ಎಲ್ಲ ರಿಜಿಸ್ಟರ್ ಆಗಿತ್ತು. ಆಮೇಲೆ ರಾಜ್ ಒಂದ್ಸಲ ಹೇಳ್ದ, ಸರ್ ಕಾಣದಂತೆ ಮಾಯವಾದನ್ನು ಇಟ್ಟರೆ ಹೆಂಗಿರುತ್ತೆ, ಬಿಕಾಸ್ ಇದು ಆತ್ಮದ ಕತೆ ಕಾಣಿಸ್ತಾ ಇರಲ್ಲ ಅವ್ನು ಹೀರೋಯಿನ್ಗೆ, ವರ್ಕ್ ಆಗತ್ತಲ್ಲ ಅಂತ. ಪುನೀತ್ ಸರ್ ತಾನೇ ಆಡಿರೋದು, ಗ್ಯಾರಂಟಿ ಸಿಗುತ್ತೆ. ಅಲ್ಲೋಗಿ ನೋಡಿದ್ವಿ, ರಿಜಿಸ್ಟರ್ ಮಾಡಿಲ್ಲ, ಸಿಕ್ತು ಟೈಟ್ಲು. ಸೂಪರ್ ಸರ್.